ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉಳಿದಿರೋ ಅನ್ನನ ಉಪಯೋಗಿಸಿ ನೋಡಿ ಈ ರೀತಿ ಸಾಫ್ಟ್ ಆದ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇಡ್ಲಿ. ಅಷ್ಟೇ ಅಲ್ಲದೇ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರಾತ್ರಿ ಉಳಿದಿರೋ ಅನ್ನನ ಉಪಯೋಗಿಸ್ಬಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿನ ಮಾಡಿದ್ದೆ. ಈ ರೆಸಿಪಿನ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅನ್ನನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಫ್ರೆಶ್ ಆಗಿ ಅನ್ನ ಮಾಡಿ ಕೂಡ ಮಾಡ್ಕೊಳ್ಬೋದು ಇಡ್ಲಿನ. ನಾನಿಲ್ಲಿ ರಾತ್ರಿ ಉಳಿದಿರೋ ಅನ್ನನ ಉಪಯೋಗಿಸಿ ಇಡ್ಲಿನ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಯಾವ ಕಪ್ನಲ್ಲಿ ಅನ್ನನ ಅಳತೆ ಮಾಡಿ ತೊಗೊಂಡಿರ್ತೀವೋ ಸೇಮ್ ಕಪ್ನಲ್ಲೇ 1 ಕಪ್ ಆಗುವಷ್ಟು ಇಡ್ಲಿ ರವನ ಕೂಡ ತೊಗೊಳ್ಬೇಕಾಗತ್ತೆ. ನಾನೀಗ ಈ ಇಡ್ಲಿ ರವನ ಒಂದು 3 ಸರ್ತಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ನಾನಿಲ್ಲಿ 1-3 ಸರ್ತಿ ಇಡ್ಲಿ ರವನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ನೀರನ್ನ ಈ ರೀತಿ ಹಿಂಡ್ಬಿಟ್ಟು ನಾವು ಮೊದಲೇ ಅನ್ನನ ರುಬ್ಬಿಟ್ಕೊಂಡಿದ್ವಲ್ವ ಅದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಇಡ್ಲಿ ರವೆನು ಕೂಡ ಹಿಂಡ್ಬಿಟ್ಟು ಆ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇಮ್ ಕಪ್ನಲ್ಲೇ 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀನಿ, ಅಡುಗೆ ಸೋಡಾನ. ಇದೆರಡನ್ನು ಹಾಕಾದ್ಮೇಲೆ ಎಲ್ಲನೂ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಡ್ಲಿ ಹಿಟ್ಟನ್ನ ಕಲಸ್ಕೊಂಡಾದ್ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು. ನಿಮ್ಗೆ ಹಾಗೂ ಇದು ಗಟ್ಟಿಯಾಗಿ ಅನಿಸ್ತಾ ಇದ್ರೆ ಒಂದು ಸ್ವಲ್ಪ ನೀರನ್ನ ಹಾಕಿ ಕಲಸ್ಕೊಳ್ಬೋದು. ನೀರು ತುಂಬ ಹಾಕಿ ಕಲಸಿದ್ರೆ ಇಡ್ಲಿ ಹಿಟ್ಟು ಲೂಸ್ ಆಗುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ 15 ನಿಮಿಷ ಬಿಟ್ಟು ಇಡ್ಲಿನ ಮಾಡ್ಕೊಳ್ಳೋಣ. ನೋಡಿ, 15 ನಿಮಿಷ ಆದಮೇಲೆ ಮುಚ್ಚಳನ ತೆಗೆದುಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಚಿಬಿಟ್ಟು ಈ ರೀತಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆನ ಹಚ್ಚೋದ್ರಿಂದ ಇಡ್ಲಿ ಲಾಸ್ಟಲ್ಲಿ ತೆಗೆಯುವಾಗ ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಕೂಡ ಹಿಟ್ಟನ್ನ ಹಾಕಿ ಲೆವೆಲ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಗಲೇ 3 ಗ್ಲಾಸ್ ನೀರು ಹಾಕಿ ಇಡ್ಲಿ ಪಾತ್ರೆಯೊಳಗಡೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು. ಈಗ ಈ ರೀತಿ ನೀರು ಕುದೀತಾ ಇದೆ ಅಲ್ವಾ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪ್ಲೇಟ್ಸ್ ಏನಿದೆ ಇದರೊಳಗಡೆ ಇಟ್ಟು ಮುಚ್ಚಳನ ಮುಚ್ಚಿಬಿಟ್ಟು 15-20 ನಿಮಿಷದವರೆಗೂ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಈಗ 15 ನಿಮಿಷ ಆಗಿದೆ. 15 ನಿಮಿಷದಲ್ಲೇ ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು 5 ನಿಮಿಷ ಹೊರಗಡೆ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, 5 ನಿಮಿಷದವರೆಗೂ ನಾನು ಇಡ್ಲಿ ಪ್ಲೇಟ್ಸ್ನ ಹೊರಗಡೆ ತೆಗೆದಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಿದೆ, ಈಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೀವು ಕೂಡ ಒಮ್ಮೆ ಇದನ್ನು ಮನೇಲಿ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ವಾ ಫ್ರೆಂಡ್ಸ್, ಉಳಿದಿರೋ ಅನ್ನನ ಉಪಯೋಗಿಸಿ ಈ ರೀತಿ ಸಾಫ್ಟ್ ಆದ ಮತ್ತು ಟೇಸ್ಟಿ ಆದ ಇಡ್ಲಿನ ಯಾವ ರೀತಿ ಮಾಡೋದು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ. ಇಷ್ಟ ಆಗದೆ ಹೋದರೆ ಡಿಸ್ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.